ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ 5 ಭರವಸೆಗಳನ್ನು ಘೋಷಿಸಿದೆ. ಅದು ನಿಮಗೆ ಮತವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಭರವಸೆ? ಖಂಡಿತವಾಗಿ, ಯಾಕಂತಂದ್ರೆ ಅಷ್ಟೊಂದು ಒಳ್ಳೆಯ ಯೋಜನೆ ಅದು. ಆ ಯೋಜನೆ ಮುಖಾಂತರ ಜನರಿಗೂ ತಿಳುವಳಿಕೆ ಆಗಿದೆ. ಪ್ರತಿಯೊಬ್ಬರ ಬಾಯಲ್ಲೂ ಕಾಂಗ್ರೆಸ್ ಪಕ್ಷ ಬಂದ್ರೆ ಇದೊಂದು ಗ್ಯಾರಂಟಿ ಸಿಗ್ತದೆ ಅಂತ ಹೇಳುವಂತ ಮನೋಭಾವನೆ ಉಂಟು. ನಿಮ್ಮ ಎದುರಾಳಿ ಬದಲಾದದ್ದು ಕೂಡ ನಿಮ್ಗೆ ಒಂದು ರೀತಿಯಲ್ಲಿ ವರವಾಯ್ತಾ? ಚುನಾವಣೆಗೆ ನಿಲ್ಲುವಾಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರೆ ನಿಲ್ತಾರೆ ಅಂತ ಹೇಳಿ ಅವರ ವಿರುದ್ಧ ಅಂತ ಹೇಳಿ ನಿಂತದ್ ನಾನು. ಆದ್ರೆ ತದನಂತರ ರಾಜಕೀಯ ಬದಲಾವಣೆಗಳಿಂದ ಕಿರಣ್ ಕೊಡ್ಗೆ ಅವರಾದ್ರು, ಅದು ಖಂಡಿತವಾಗಿ ಅನುಕೂಲ ಆಗಿದೆ ನಮಗೆ. ಕುಂದಾಪುರ ಕಳೆದ 24-25 ವರ್ಷದಿಂದ ಬಿಜೆಪಿಯ ಭದ್ರಕೋಟೆ, ಈ ಎಲ್ಲದರ ನಡುವೆ ನಿಮಗೊಂದು ಹೊಸ ಅವಕಾಶಗಳು ಕಾಣ್ತಾ ಇದೆ ಅಂತ ಹೇಳಿ ನಿಮಗೆ ಅನ್ಸುತ್ತೆ? ಈಗ 24 ವರ್ಷ ಬಿಜೆಪಿ ಆಳಿದೆ, ಈಗ ಪುನಃ ಬದಲಾವಣೆ ಗಾಳಿ ಬೀಸಿದೆ. ಕ್ಷೇತ್ರಾದ್ಯಂತ ಬದಲಾವಣೆ ಮಾಡಬೇಕು ಅಂತ ಹೇಳಿ ಜನರೇ ತೀರ್ಮಾನ ಮಾಡಿದ್ದಾರೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಯಾವ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ನನಗುದಿಗೆ ಬಿದ್ದಿದಂತ ವರಾಯಿ ನೀರಾವರಿ ಯೋಜನೆ ಇರಬಹುದು, ಅಕ್ರಮ ಸಕ್ರಮ ಇರಬಹುದು, 94C ಇರಬಹುದು, CRZ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳು ನನಗುದಿಗೆ ಬಿದ್ದಿದೆ. ಅಂತ ಕಾರ್ಯಕ್ರಮವನ್ನು ಎತ್ತಿ ಹಿಡಿತೇನೆ ನಾನು ಖಂಡಿತವಾಗಿ. ನಮಸ್ಕಾರ ವೀಕ್ಷಕರೇ. ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಪಕ್ಷಗಳ ಹಣೆಬರವನ್ನು ಬರಲಿಕ್ಕಿರುವಂತಹ ಸಾರ್ವತ್ರಿಕ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರವು ಕೂಡ ಈ ಬಾರಿ ಪ್ರತಿಷ್ಠಿತ ಕಣವಾಗಿ ಮಾರ್ಪಟ್ಟಿದೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ದಿನೇಶ್ ಹೆಗಡೆ ಮೊಳವಳ್ಳಿ ಅವರು ಸ್ಪರ್ಧಾ ಕಣದಲ್ಲಿದ್ದಾರೆ. ದಿನೇಶ್ ಹೆಗಡೆ ಅವರು ಕಳೆದ 3 ದಶಕಗಳಿಂದ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಕಟ್ಟಾಡುವಾಗಿ ದುಡಿದವರು. ಜೊತೆಗೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ರಂಗದಲ್ಲಿಯೂ ಸಕ್ರಿಯವಾಗಿದ್ದವರು. ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ದಿನೇಶ್ ಹೆಗಡೆ ಅವರ ಕೊನೆಯ ಹಂತದ ಪ್ರಚಾರಗಳು ಹೇಗೆ ನಡೀತಾ ಇದೆ, ಅವರ ಗೆಲುವಿನ ವಿಶ್ವಾಸ ಯಾವ ಮಟ್ಟದಲ್ಲಿದೆ, ಈ ಎಲ್ಲದರ ಬಗ್ಗೆ ಅವರ ಜೊತೆಗೆ ಒಂದಿಷ್ಟು ಮಾತನಾಡೋಣ ಬನ್ನಿ. kundapura.com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ, ಪ್ರಚಾರ ಕಾರ್ಯಗಳೆಲ್ಲ ಹೆಂಗ್ ನಡೀತಾ ಇದೆ ಸರ್? ಪ್ರಚಾರ ಕಾರ್ಯಗಳು ಮನೆ ಮನೆ ಭೇಟಿ, ಪ್ರಚಾರ ಸಭೆಗಳು, ಎಲ್ಲ ಕ್ಷೇತ್ರಾದ್ಯಂತ ನಮ್ಮ ಕಾರ್ಯಕರ್ತರು ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಚುನಾವಣೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆದಾಗ ಒಂದಿಷ್ಟು ಜನರಿಗೆ ಪ್ರಶ್ನೆಗಳು ಉತ್ಕೊಂತು, ಇವ್ರ ರಾಜಕೀಯ ಹಿನ್ನೆಲೆ ಏನಿತ್ತು ಅನ್ನುವಂಥದ್ದು. ನಿಮ್ಮ ರಾಜಕೀಯ ಪ್ರವೇಶ ಯಾವಾಗಿಂದ ಆಯಿತು? ನಾನು ಕಾಲೇಜ್ ಜೀವನ ಮುಗಿಸಿದ ನಂತರ 1994ರಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿಯವರ ಒಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನು. ಪ್ರತಾಪ್ ಚಂದ್ರ ಶೆಟ್ಟಿಯವರು ಶಾಸಕರಾಗಿ ಆಗಿದ್ದಾಗಲೇ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವ. ತದನಂತರ 1998ರಲ್ಲಿ ನಾನು ಕುಂದಾಪುರ ಬ್ಲಾಕ್ನ ಗ್ರಾಮೀಣ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ನಂತರ 2010ರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಾನು ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿ ಸತತ 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈಗಲೂ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಪಕ್ಷದ ಬೇರೆ ಬೇರೆ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದ ಅನುಭವವಿದೆ. ಶಾಸಕ ಅಭ್ಯರ್ಥಿತನ ನನಗೆ ಸಿಗ್ಲಿಕ್ಕೆ ಕಾರಣ ಅಂತ ಹೇಳಿದರೆ ಈ ಒಂದು ಪಕ್ಷದ ಎಲ್ಲ ಚುನಾವಣೆಗಳಲ್ಲಿ ನಾನು ಕೆಲಸ ಮಾಡಿ ತೋರಿಸಿದ್ದೇನೆ, ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ನಾನು. ಆದ್ದರಿಂದ ನನಗೆ ನನ್ನ ಅಭ್ಯರ್ಥಿತನ ಪಕ್ಷ ಗುರುತಿಸಿದೆ ನನಗೆ. ಓಕೆ ಸರ್, ಈಗ ರಾಜಕೀಯ ಜೊತೆ ಜೊತೆಗೆ ನಿಮ್ಮ ಹೆಸರು ಇನ್ನೊಂದು ರಂಗದಲ್ಲಿ ಕೇಳಿ ಬರ್ತಿದ್ದೆ ಅಂದ್ರೆ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಹಕಾರಿ ರಂಗದಲ್ಲಿ ಇರ್ಬೋದು, ಈ ಎಲ್ಲದರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಸರ್? ನಾನು 1994ರಿಂದಲೇ ನಾನು ವ್ಯವಹಾರವನ್ನು ಮಾಡಿಕೊಂಡಿದ್ದೇನೆ. ನನ್ನ ವ್ಯವಹಾರದ ಒಂದು ಭಾಗದಲ್ಲಿ ನಾನು ಬೇರೆ ಬೇರೆ ಜನರ ಸೇವೆ ಮಾಡ್ತಾ ಇದ್ದೇನೆ ನಾನು. ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ನಾನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಭಾಗಿಯಾಗ್ತಿದ್ದೆ. ನಮ್ಮ ಆಸ್ಪಾಸಿನ ಎಲ್ಲ ಗ್ರಾಮಗಳ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಿದ್ದೆ, ಅದಕ್ಕೆ ಬೇಕಾಗಂಥ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ದಿದ್ದೇನೆ. ಓಕೆ ಸರ್, ಈಗ ಕಳೆದ ಕೆಲವು ತಿಂಗಳಿಂದ ನೀವು ಪಕ್ಷ ಸಂಘಟನೆಯಲ್ಲಿ ತೊಡಗಿಟ್ಕೊಂಡಿದ್ದೀರಿ, ಸಾಕಷ್ಟು ಕಾರ್ಯಕರ್ತನ ಭೇಟಿ ಆಗ್ತಾ ಇದ್ದೀರಿ, ಜನರನ್ನ ಭೇಟಿ ಆಗ್ತಾ ಇದ್ದೀರಿ, ಈ ಎಲ್ಲ ನೋಡಿದಾಗ ಅವ್ರ ಸ್ಪಂದನೆ ಹೇಗಿದೆ ಅಂತೇಳಿ ನಿಮ್ಗೆ ಅನ್ಸುತ್ತೆ ಸರ್? ಸ್ಪಂದನೆ, ನಾನು ನನ್ನನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂತೇಳಿ ನಾನು ಅಪ್ಲಿಕೇಶನ್ ಹಾಕಿದ ಕೂಡಲೇ, ಅಭ್ಯರ್ಥಿತನಕ್ಕೆ ಅಪ್ಲಿಕೇಶನ್ ಹಾಕಿದ ಕೂಡಲೇ ನಾನು ಪಕ್ಷ ಸಂಘಟನೆಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ನಾನು ಕ್ಷೇತ್ರಾದ್ಯಂತ 2 ಬ್ಲಾಕ್, ಕೋಟಾ ಬ್ಲಾಕ್ ಮತ್ತು ಕುಂದಾಪುರ ಬ್ಲಾಕಲ್ಲಿ ಸಾಧಾರಣ 4-4.5 ತಿಂಗಳಿಂದ ನಾನು ಕೆಲಸವನ್ನು ಆರಂಭಿಸಿದ್ದೇನೆ. ಅದರ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಹೋಗಿದ್ದೇನೆ. ಪಕ್ಷ ಸಂಘಟನೆಗೆ ನನ್ನ ಕಾರ್ಯಕರ್ತರು ನಾವು ಎಲ್ಲೇ ಹೋಗಲಿ, ಯಾವ ಗ್ರಾಮದಲ್ಲಿ ಯಾವ ಬೂತ್ ಮಟ್ಟದಲ್ಲಿ ಹೋದಿದ್ರು ಒಳ್ಳೆ ಉತ್ತಮವಾದಂಥ ಸ್ಪಂದನೆ ಇತ್ತು ನಮಗೆ. ಆದ್ದರಿಂದ ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಈ ಒಂದು ಚುನಾವಣೆ ಒಳ್ಳೆ ಪ್ರತಿಷ್ಠಿತ ಚುನಾವಣೆಯಾಗಿ ಮಾರ್ಪಟ್ಟಿದೆ. ಈಗ ಒಂದು ಕಡೆ ಕುಂದಾಪುರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದಿನೇಶ್ ಹೆಗಡೆ ಅವರು ಅನ್ನುವಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಚೈತನ್ಯ ಇತ್ತು, ಅದರ ಜೊತೆ ಜೊತೆಗೆ ನಿಮ್ಮ ಎದುರಾಳಿ ಕೂಡ ಬದಲಾದದ್ದು ಕೂಡ ನಿಮ್ಗೊಂದು ರೀತಿಯಲ್ಲಿ ವರವಾಯ್ತಾ ಅಂತ ಹೇಳಿ? ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿದ ಕೂಡಲೇ ಭಾಳಷ್ಟು ಎಲ್ಲ ಕಾರ್ಯಕರ್ತರು ಭಾಳಷ್ಟು ಹುಮ್ಮಸ್ಸಿನಿಂದ ಇದ್ದರು. ಆದರೆ ಅದರ ನಂತರ ನಾನು ಚುನಾವಣೆಗೆ ನಿಲ್ಲುವಾಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರೇ ನಿಲ್ತಾರೆ ಅಂಥೇಳಿ ಅವರ ವಿರುದ್ಧ ಅಂಥೇಳಿ ನಿಂತದ್ದು ನಾನು. ಆದರೆ ತದನಂತರ ರಾಜಕೀಯ ಬದಲಾವಣೆಗಳಿಂದ ಶ್ರೀನಿವಾಸ್ ಶೆಟ್ಟರ್ ಬದಲು ಕಿರಣ್ ಕೊಡ್ಗೆಯವರಾದರು,
ಅದು ಖಂಡಿತವಾಗಿ ಅನುಕೂಲ ಆಗಿದೆ ನಮಗೆ. ಸಹಜವಾಗಿ ಹೊಸ ಅಭ್ಯರ್ಥಿಗಳು ಬಂದಾಗ ಅವ್ರ ಬಗ್ಗೆ ಒಂದಷ್ಟು ಜನರಿಗೆ ನಿರೀಕ್ಷೆಗಳಿರುತ್ತೆ. ಒಂದು ಪಕ್ಷದ ಪ್ರತಿನಿಧಿಯಾಗಿ ನೀವು ಸ್ಪರ್ಧಿಸುವಾಗ ನೀವು ಒಂದಿಷ್ಟು ಭರವಸೆಗಳನ್ನು ಕೊಡಬೇಕಾಗತ್ತೆ. ಕುಂದಾಪುರ ಕ್ಷೇತ್ರದ ಮತದಾರರಿಗೆ ನೀವು ಯಾವ ಭರವಸೆಯನ್ನು ಇಟ್ಟುಕೊಂಡು ನಿಮ್ಮ ಮತಯಾಚನೆ ಮಾಡ್ತಾ ಇದ್ದೀರಿ ಅಂತೇಳಿ? ಕುಂದಾಪುರ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳುಂಟು, ಜ್ವಲಂತ ಸಮಸ್ಯೆಗಳುಂಟು. ಯಾಕಂತ ಹೇಳಿದ್ರೆ, ಒಂದನೇದಾಗಿ ವರಾಯಿ ನೀರಾವರಿ ಯೋಜನೆ, ವರಾಯಿ ನೀರಾವರಿ ಯೋಜನೆಯ ಮೂಲ ಯೋಜನೆ ಇವತ್ತಿನವರೆಗೂ ಆರಂಭ ಆಗಲಿಲ್ಲ. ಬೇರೆ ಬೇರೆ ಇಲ್ಲಿಯ ಹಣವನ್ನು ಬೇರೆ ಬೇರೆ ವರಾಯಿ ಹಣವನ್ನು ಬೇರೆ ಬೇರೆ ತಾಲೂಕುಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಕಾರ್ಕಳ ಇರ್ಬೋದು, ಉಡುಪಿ ಇರ್ಬೋದು, ಕಾಪು ಇರ್ಬೋದು, ಹಾಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಿದೆ. ಆದರೆ ನಮ್ಮಲ್ಲಿ ಮೂಲ ಯೋಜನೆ 44 ವರ್ಷನ ಆಯ್ತು ಈಗ ವರಾಯಿ ಯೋಜನೆ ಸ್ಟಾರ್ಟ್ ಆಗಿ, ಆದರೆ ಮೂಲ ಯೋಜನೆ ಇನ್ನೂ ಕಾರ್ಯಗತಗೊಳ್ಳಲಿಲ್ಲ. ಈ ಸಬ್ ಚಾನಲ್ಗಳು, ನಮ್ಮ ಹಳ್ಳಿಗಳಲ್ಲಿ ಬೇಕಾಗುವಂಥ ಸಬ್ ಚಾನಲ್ಗಳು, ಮೂಲ ಯೋಜನೆಗಳು ತುಂಬ ಉಂಟು. ಕುಂದಾಪುರದಿಂದ ಮಾಬುಕಳದವರೆಗೆ ಹೋಗುವಂಥ ಕಾಲುವೆಗಳು ಮೂಲ ಯೋಜನೆಯಲ್ಲಿರುವಂಥದ್ದು ಯಾವುದು ಇನ್ನೂ ಕಾರ್ಯಗತಗೊಳ್ಳಲಿಲ್ಲ. ಬೇರೆ ಬೇರೆ ಯಾವುದ್ಯಾವುದೋ ಕೆಲಸ ಕಾಮಗಾರಿ ಆಗ್ತಾ ಇಟ್ಬಿಟ್ರೆ ಮೂಲ ಯೋಜನೆಯಲ್ಲಿರುವಂಥ ಕಾಮಗಾರಿಯನ್ನು ಯಾರೂ ಕೈಗೊತ್ತಿಕೊಳ್ಳಲಿಲ್ಲ, ಅದ್ರ ಬಗ್ಗೆ ಮಾತಾಡಿದವರು ಇರಲಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾನು ಶಾಸಕನಾದಲ್ಲಿ ಮುತುವರ್ಜಿ ವಹಿಸ್ತೇನೆ ಅದ್ರ ಬಗ್ಗೆ. ಇದರ ಜೊತೆಗೆ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆದ ಕುಂದಾಪುರ ಕಳೆದ 24-25 ವರ್ಷದಿಂದ BJP ಭದ್ರಕೋಟೆಯಾಗಿ ಪರಿಣಮಿಸಿದೆ. ಈ ಎಲ್ಲದರ ನಡುವೆ ನಿಮಗೊಂದು ಹೊಸ ಅವಕಾಶಗಳು ಕಾಣ್ತಾ ಇದೆ ಅಂತೇಳಿ ನಿಮ್ಗೆ ಅನ್ಸುತ್ತೆ ಸರ್? ಖಂಡಿತ. ಈಗ ಕಳೆದ 24 ವರ್ಷ BJP ಆಳಿದೆ ಹೌದು, ಅದ್ರ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. BJP ಭದ್ರಕೋಟೆ ಅಲ್ಲ, ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಈಗ BJP ಭದ್ರಕೋಟೆ ಆಗಿರ್ಬೋದು. ಆದರೆ ಹಿಂದೆ ಪ್ರತಾಪ್ ಚಂದ್ರ ಶೆಟ್ಟಿಯವರು 18 ವರ್ಷ ಕಾಂಗ್ರೆಸ್ ಶಾಸಕರಾಗಿದ್ದರು. ಆಗಲೂ ಕೂಡ 1999 ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿಬೀಸಿದೆ. ಬದಲಾವಣೆಯಿಂದ ಪುನಃ BJP ಆಗಿದೆ. ಈಗ 24 ವರ್ಷ BJP ಆಳಿದೆ, ಈಗ ಪುನಃ ಬದಲಾವಣೆ ಗಾಳಿಬೀಸಿದೆ. ಕ್ಷೇತ್ರಾದ್ಯಂತ ಬದಲಾವಣೆ ಮಾಡಬೇಕಂತ ಹೇಳಿ ಜನರೇ ತೀರ್ಮಾನ ಮಾಡಿದ್ದಾರೆ. ಕುಂದಾಪುರ ನಗರವಂತ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಎಲ್ಲ ಕಡೆ ಹೆಸರು ಮಾಡಿರುವಂಥದ್ದು. ಪರ್ಟಿಕ್ಯುಲರ್ಲಿ ಕುಂದಾಪುರ ಪುರಸಭೆಗೆ ನೀವು ಶಾಸಕರಾಗಿ ಆಯ್ಕೆ ಆದರೆ ಇಂಥದ್ದೇ ಒಂದು ಯೋಜನೆಗಳನ್ನು ರೂಪಿಸಬೇಕನ್ನುವಂಥದ್ದು ಯೋಚನೆ ನಿಮ್ಮ ಮೈಂಡಲ್ಲಿ ಇದೆಯಾ ಸರ್? ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ UGD ಕಾಮಗಾರಿ ಬಹಳಷ್ಟು ವರ್ಷದಿಂದ ನನಗುದಿ ಬಿದ್ದಿದೆ. ಪ್ರಪ್ರಥಮವಾಗಿ ಅದ್ರ ಬಗ್ಗೆ ನಮ್ಮದು ಕಾರ್ಯಕ್ರಮ ಅಂತ ಹೇಳಿದ್ರೆ UGD ಕಾಮಗಾರಿಯನ್ನು ಪುನಶ್ಚೇತನಗೊಳಿಸುವಂಥದ್ದು, ಅದು ಪ್ರಥಮ ಆದ್ಯತೆ ನನ್ನದು. ಸರ್, ಈಗ ಕುಂದಾಪುರ ಅಂತ ಹೇಳಿದ್ರೆ ಇನ್ನೊಂದು ಕಾರಣಕ್ಕೆ ಗುರುತಿಸಿಕೊಂಡಿದೆ, ಅದು ಪ್ರವಾಸೋದ್ಯಮ. ಇಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳೆಲ್ಲ ಇದೆ, ಆದರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಅದರ ನೆನೆಗುದಿಗೆ ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ನೀವು ಏನು ಪ್ರಯತ್ನ ಮಾಡ್ಬೋದು? ಆಯ್ಕೆ ಖಂಡಿತ. ನಮ್ಮ ಕರಾವಳಿಯಲ್ಲಿ, ಕುಂದಾಪುರ ಕರಾವಳಿಯಲ್ಲಿ ಬಹಳಷ್ಟು ಪ್ರವಾಸೋದ್ಯಮಕ್ಕೆ ವಿಪುಲವಾದಂಥ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಗೋವಾ ಇರ್ಬೋದು, ಕೇರಳ ಇರ್ಬೋದು, ಹಾಗೆ ಅಲ್ಲಿ ಎಲ್ಲ ಪ್ರವಾಸೋದ್ಯಮ ಅಂತೇಳಿ ಬಹಳಷ್ಟು ಅಭಿವೃದ್ಧಿಗೊಂಡಿದೆ. ಇಲ್ಲಿ ನಮ್ಮಲ್ಲಿ ಬಹಳಷ್ಟು ನೆನೆಗುದಿಗೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಸರ್ಕಾರ ಖಂಡಿತ 100 ಬರ್ತದೆ. ಸರ್ಕಾರ ಬಂದರೆ, ನಾನು ಶಾಸಕನಾದರೆ ಖಂಡಿತವಾಗಿಯೂ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ತೇನೆ. ಸರ್, ಈಗ ಗ್ರಾಮೀಣ ಭಾಗದಲ್ಲಿರುವಂಥ ಜನರಿರ್ಬೋದು, ವೃದ್ಧರಿರ್ಬೋದು, ಎಲ್ಲರದ್ದು ಒಂದು ಕಂಪ್ಲೇಂಟ್ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ಎಜುಕೇಷನ್ ಮುಗಿಸಿ ಬೇರೆ ಊರುಗಳಿಗೆ ಉದ್ಯೋಗಕ್ಕಾಗಿ ಹೋಗ್ತಾರೆ ಅಥವಾ ಅಲ್ಲಿ ಉದ್ಯಮ ಮಾಡ್ತಾರೆ. ಆದರೆ ನಮ್ಮೂರಿನಲ್ಲಿ ಅಂಥದ್ದೊಂದು ಉದ್ಯಮ ಸ್ಥಾಪನೆ ಆದರೆ ಉದ್ಯೋಗಕ್ಕೆ ಒಂದಿಷ್ಟು ಅವಕಾಶಗಳು ದೊರೆತರೆ ಇಲ್ಲಿನೇ ಅಲ್ಲಿ ಆರ್ಥಿಕವಾಗಿಯೂ ಅಭಿವೃದ್ಧಿ ಆಗುತ್ತೆ, ಸಾಮಾಜಿಕವಾಗಿಯೂ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಪೋಷಕರ ಜೊತೆಗೆ ಮಕ್ಕಳು ಇರ್ತಾರೆ ಅನ್ನುವಂಥದ್ದು ಒಂದು ಭರವಸೆ ಮೂಡುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಶಾಸಕರಾದರೆ ಯಾವ ರೀತಿಯ ಕೆಲಸಗಳನ್ನು ಮಾಡ್ಬೋದು ಅಂತೇಳಿ ಸರ್? ಖಂಡಿತವಾಗಿ ಹೌದು. ನಮ್ಮಲ್ಲಿ ಪದವಿ ಮುಗಿಸಿಯೋ ಇಂಜಿನಿಯರಿಂಗ್ ಮುಗಿಸಿಯೋ ಬೇರೆ ಊರುಗಳಿಗೆ, ಬೆಂಗಳೂರಿಗೋ, ಬಾಂಬೆಗೋ, ಮೈಸೂರಿಗೋ ಎಲ್ಲಿ ಹೋಗ್ತಾರೆ ಉದ್ಯೋಗಕ್ಕಾಗಿ. ಆದರೆ ನಮ್ಮಲ್ಲಿ ಆ ಅವಕಾಶ ಮಾಡಿಕೊಟ್ರೆ ಖಂಡಿತ ಇಲ್ಲಿಯ ನಮ್ಮ ಯುವಕರಿಗೆ, ಯುವಕ ಯುವತಿಯರಿಗೆ ಇಲ್ಲಿಯ ಒಂದು ಅವಕಾಶ, ಕರಾವಳಿಯಲ್ಲಿ ನಮ್ಮ ಕುಂದಾಪುರದಲ್ಲಿ ಒಂದು ಗಾರ್ಮೆಂಟ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಇಂಡಸ್ಟ್ರಿ ತಂದರೆ ಖಂಡಿತವಾಗಿಯೂ ಉಪಯೋಗ ಆಗ್ತದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಸರ್ಕಾರ ಬಂದರೆ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ನಾನು ಕೆಲಸ ಮಾಡ್ತೇನೆ. ಎಸ್ ಸರ್, ಒಟ್ಟಾರೆಯಾಗಿ ಈಗ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಯಾವ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಚುನಾವಣೆ ಸಮಯದಲ್ಲಿ? ಭರವಸೆ ಅಂತ ಹೇಳಿದ್ರೆ ನನಗುದಿಗೆ ಬಿದ್ದಿದಂಥ ವರಾಯಿ ನೀರಾವರಿ ಯೋಜನೆ ಇರ್ಬೋದು ಅಥವಾ ನಮ್ಮ ಅಕ್ರಮ ಸಕ್ರಮ ಇರ್ಬೋದು, 94C ಇರ್ಬೋದು, CRZ ಇರ್ಬೋದು, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನನಗುದಿಗೆ ಬಿದ್ದಿದೆ. ಅಂತಹ ಕಾರ್ಯಕ್ರಮವನ್ನು ಎತ್ತಿ ಹಿಡಿತೇನೆ ನಾನು ಖಂಡಿತವಾಗಿ. ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ 5 ಭರವಸೆಗಳನ್ನು ಘೋಷಿಸಿದೆ, ಅದು ನಿಮಗೆ ಮತವಾಗಿ ಪರಿವರ್ತನೆ ಆಗತ್ತೆ ಅಂತ ಹೇಳಿ ಭರವಸೆ? ಖಂಡಿತವಾಗಿ. ನಮ್ಮ ಗ್ಯಾರಂಟಿ ಕಾರ್ಡ್ ಉಂಟಲ್ಲ, 5 ಭರವಸೆಗಳನ್ನು ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನು. ಆ ಗ್ಯಾರಂಟಿ ಮುಖಾಂತರ ಖಂಡಿತ ಅದು ಮತವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿ ನಾನು ಖಂಡಿತ ಖಡಾಖಂಡಿತವಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಒಳ್ಳೆಯ ಯೋಜನೆ ಅದು. ಆ ಯೋಜನೆ ಮುಖಾಂತರ ಜನರಿಗೂ ತಿಳುವಳಿಕೆ ಆಗಿದೆ. ಪ್ರತಿಯೊಬ್ಬರ ಬಾಯಲ್ಲಿಯೂ ಕಾಂಗ್ರೆಸ್ ಪಕ್ಷ ಬಂದರೆ ಇದು ಒಂದು ಗ್ಯಾರಂಟಿ ಸಿಗ್ತದೆ ಅಂತ ಹೇಳುವಂಥ
ಮನೋಭಾವನೆ ಉಂಟು. ಅದಕ್ಕೆ ನಾವು ಒತ್ತನ್ನು ನೀಡ್ತೇವೆ. ಖಂಡಿತವಾಗಿಯೂ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ, ಸರ್ಕಾರ ಬಂದು ಪ್ರಥಮ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತೇವೆ ಅಂತೇಳಿ. ನೂರಕ್ಕೆ ನೂರು ತಂದೆ ತರ್ತಾರೆ ಅಂತೇಳುವ ಭರವಸೆ ಕೊಟ್ಟಿದ್ದೇವೆ ನಾವು ಜನರಿಗೆ. ಆದ್ದರಿಂದ ಅದು ಮತವಾಗಿ ಪರಿವರ್ತನೆ ಆಗ್ತದೆ ಅಂತೇಳಿ ನೂರಕ್ಕೆ ನೂರು ನಾನು ನಂಬುತ್ತೇನೆ. ಕುಂದಾಪುರ ಕಾಂಗ್ರೆಸ್ನಲ್ಲಿ ನೀವು ಅಭ್ಯರ್ಥಿ ಆದಾಗಲಿಂದ ಒಂದು ಹೊಸ ಚೈತನ್ಯವನ್ನು ನಾವು ಕಾಣ್ತಾ ಇದ್ದೇವೆ. ನಿಮಗೆ ಗೆಲ್ಲುವ ವಿಶ್ವಾಸ ಇದೆ ಅಂತೇಳಿ ಅನಿಸುತ್ತಾ? ಮತ್ತೆ ಹಾಗಿದ್ರೆ ಇಷ್ಟು ಅಂತರದಲ್ಲಿ ಗೆಲ್ಬೋದು ಅಂತೇಳಿ ನಿಮಗೆ ಅನಿಸುತ್ತೆ ಸರ್? ಖಂಡಿತ ಗೆಲ್ಲುವ ವಿಶ್ವಾಸ ಇದೆ. ಯಾಕಂತ ಹೇಳಿದರೆ ನನ್ನ ಬಗ್ಗೆ ಜನ ವಿಶ್ವಾಸ ತೋರಿಸಿದ್ದಾರೆ ಕುಂದಾಪುರ ಕ್ಷೇತ್ರದಲ್ಲಿ. ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಈ ಗ್ಯಾರಂಟಿ ಮುಖಾಂತರ ಓಟಾಗಿ ಪರಿವರ್ತನೆ ಆಗುವುದು ಈ ಗ್ಯಾರಂಟಿ ಕಾರ್ಡ್. ಆದ್ದರಿಂದ ಅದರ ಮುಖಾಂತರ ಒಂದಿಷ್ಟು ಮತ ಆಗ್ತದೆ. ಅದಲ್ಲದೆ ನನ್ನ ವೈಯಕ್ತಿಕವಾಗಿ ನನ್ನ ತುಂಬ ಜನ ನನ್ನ ಮಿತ್ರರು ಪ್ರತಿಯೊಬ್ಬರು ಜನ ಮತದಾರರು ನನ್ನತ್ತ ಒಲವು ತೋರಿದ್ದಾರೆ. ಖಂಡಿತವಾಗಿ ಅದರಲ್ಲಿಯೂ ಯುವಕರು ಮಹಿಳೆಯರು ಬಹಳಷ್ಟು ಜನ ನನ್ನ ಬಗ್ಗೆ ಒಲವು ತೋರಿಸಿದ್ದಾರೆ. ಆದ್ದರಿಂದ ಉತ್ತಮ ಮಾರ್ಜಿನಲ್ಲಿ ನಾವು ಖಂಡಿತ ಗೆಲ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಸ್ ಸರ್, ಇಷ್ಟೊತ್ತು ಈ ಕುಂದಾಪುರ ಡಾಟ್ ಕಾಮ್ನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡೋದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.